ಇವತ್ತಿನ ವಿಡಿಯೋ ಒಳಗಡೆ ಇದ್ರ ಬಗ್ಗೆ ಮಾತಾಡತ್ತೇನೆ ಅಂತಂದ್ರೆ ವಿವೋ V11 ಪ್ರೋ ಸ್ಮಾರ್ಟ್ಫೋನ್ ಬಗ್ಗೆ ಮಾತಾಡತ್ತೇನೆ. ಈ ಫೋನಿಂದ ಏನಪ್ಪ ಒಂದು ಸ್ಪೆಷಾಲಿಟಿ ಅಂತಂದ್ರೆ ಈ ಫೋನಿಂದ ಡಿಸ್ಪ್ಲೇ ಒಳಗಡೆ ನಿಮ್ಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ನ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇದ್ರ ಜೊತೆಗೆ ನಾ ಈ ಫೋನಿಂದ ನಿಮ್ಗೆ ಕಂಪ್ಲೀಟ್ ಸ್ಪೆಸಿಫಿಕೇಶನು ನಾನು ನಿಮ್ಗೆ ಪ್ರೊವೈಡ್ ಮಾಡತ್ತೇನೆ. ಸೊ ನಿಮ್ಗೇನು ಸದ್ಯಕ್ಕೆ ಇದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿರಿ. ನಮ್ಮ ಚಾನಲ್ಗೇನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನೋಟಿಫಿಕೇಶನ್ ಬೆಲ್ ಮೇಲೆ ಸಹಿತ ಕ್ಲಿಕ್ ಮಾಡಿರಿ. ಸೊ ಫಸ್ಟ್ ಥಿಂಗ್ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ 660 ಆಕ್ಟೋಕೋರ್ ಪ್ರೊಸೆಸರ್ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ರ್ಯಾಮ್ ಬಗ್ಗೆ ಮಾತಾಡಬೇಕಂತಂದ್ರೆ 6 GB ಆಫ್ ರ್ಯಾಮ್ ನಿಮ್ಗೆ ಈ ಫೋನ್ ಒಳಗಡೆ ನಿಮ್ಗೆ ನೋಡಕ್ಕೆ ಸಿಗ್ತೈತಿ. ಗೇಮ್ಸ್ ಏನರ ನೀವು ಆಟಾಡಬೇಕಂತಂದ್ರೆ ಗ್ರಾಫಿಕ್ ಇಂಟೆನ್ಸಿವ್ ಗೇಮ್ಸ್ ನೀವು ಈ ಫೋನ್ ಒಳಗಡೆ ನೀವು ಆರಾಮಾಗಿ ಆಟಾಡಬಹುದು. ಸ್ಟೋರೇಜ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ 64 GB ಇಂಟರ್ನಲ್ ಸ್ಟೋರೇಜ್ ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಇನ್ ಕೇಸ್ ನೀವೇನರ ನಿಮ್ದು ಫೋನಿಂದ ಸ್ಟೋರೇಜ್ ಏನರ ಹೆಚ್ಚಿಗೆ ಮಾಡ್ಕೋಬೇಕಂತಂದ್ರೆ ನೀವು ಒಂದು ಮೈಕ್ರೋ ಎಸ್ ಡಿ ಕಾರ್ಡನ್ನು ಹಾಕೊಂಡು ನೀವು ಅಪ್ ಟು 256 GB ತನಕ ನಿಮ್ಮ ಫೋನಿನ ಸ್ಟೋರೇಜ್ನ ನೀವು ಎಕ್ಸ್ಪಾಂಡ್ ಮಾಡ್ಕೋಬಹುದು. ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ 3400 mAh ಬ್ಯಾಟ್ರಿ ಕೆಪಾಸಿಟಿ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಥಿಂಗ್ ಏನಂತಂದ್ರೆ ನಿಮ್ದು ಫೋನಿಂದ ಬಾಕ್ಸ್ ಜೊತೆಗೆ ನಿಮ್ಗೆ ಒಂದು ಫಾಸ್ಟ್ ಚಾರ್ಜನ್ನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ ಏನೈತಲ್ಲ ಅದು ಡ್ಯುವಲ್ ಇಂಜಿನ್ ಫಾಸ್ಟ್ ಚಾರ್ಜಿಂಗ್ನ ಸಪೋರ್ಟ್ ಮಾಡ್ದೈತಿ. ಈ ಫೋನ್ ಒಳಗಡೆ ನಿಮ್ಗೆ ಆ್ಯಂಡ್ರಾಯ್ಡ್ 8.1 ಅದ್ರ ಜೊತೆಗೆ ಫನ್ ಟಚ್ OS 4.5 ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ಅಂತಂದ್ರೆ ನಿಮ್ಗೆ ಈ ಫೋನ್ ಒಳಗಡೆ ಒಂದು ಪ್ಯೂರ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗೋದಿಲ್ಲ. ಸ್ಕ್ರೀನ್ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ ಫುಲ್ ವ್ಯೂ ಡಿಸ್ಪ್ಲೇ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ಸೈಜ್ ಬಗ್ಗೆ ಮಾತಾಡಬೇಕಂತಂದ್ರೆ ಅದ್ರ ಸ್ಕ್ರೀನಿಂದು ಸೈಜ್ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ 6.41 inches ಸೈಜ್ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ಸ್ಕ್ರೀನಿಂದ ರೆಸೊಲ್ಯೂಷನ್ ಬಗ್ಗೆ ಮಾತಾಡಬೇಕಂತಂದ್ರೆ ಫುಲ್ HD+ ನಿಮ್ಗೆ ಇಲ್ಲೇ ರೆಸೊಲ್ಯೂಷನ್ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ಸ್ಕ್ರೀನಿಂದ ಟೈಪ್ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ ಇಲ್ಲಿ ಸೂಪರ್ ಆಮೋಲೆಡ್ ಸ್ಕ್ರೀನ್ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತಂದ್ರೆ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಏನಾಯ್ತು ಅದು 25 MP ಕ್ಯಾಮ್ರಾ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ರಿಯರ್ ಡ್ಯುವಲ್ ಫೇಸಿಂಗ್ ಕ್ಯಾಮ್ರಾಗಳ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ 12+5 MP ಕ್ಯಾಮ್ರಾ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಈ ಫೋನಿನ ಕ್ಯಾಮ್ರಾ ಏನಾಯ್ತಲ್ಲ ನೀವು ಫುಲ್ಲಿ ಮ್ಯಾನ್ಯುವಲ್ ಆಗಿ ನೀವು ಕಂಟ್ರೋಲ್ ಮಾಡಬಹುದು. ಅಂತಂದ್ರೆ ನೀವೇನರ ನೈಟ್ ಶಾಟ್ಸ್ ಏನರ ತೆಗಿತಿದ್ರೆ ಅಂತಂದ್ರೆ ನೀವು ಮ್ಯಾನ್ಯುವಲ್ ಆಪ್ಷನ್ನ ಯೂಸ್ ಮಾಡಿಕೊಂಡು ಒಳ್ಳೊಳ್ಳೆ ಕ್ವಾಲಿಟಿ ನೈಟ್ ಶಾಟ್ ಇಮೇಜಸ್ನ ನೀವು ಇಲ್ಲೇ ಕ್ಯಾಪ್ಚರ್ ಮಾಡಬಹುದು. ಈ ಫೋನಿಂದ ಡಿಸ್ಪ್ಲೇ ಒಳಗಡೆ ನಿಮ್ಗೊಂದು ಸಣ್ಣದೊಂದು ನಾಚ್ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ಫಿಂಗರ್ ಪ್ರಿಂಟ್ ಸೆನ್ಸರ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನಿಂದ ಡಿಸ್ಪ್ಲೇ ಒಳಗಡೆ ನಿಮ್ಗೊಂದು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ನ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಇದೋ ಒಂದು ಫೀಚರ್ ನಂಗೆ ಈ ಫೋನ್ ಒಳಗಡೆ ಭಾಳ ಲೈಕ್ ಆಗಿದ್ದು. ಫೇಸ್ ಅನ್ಲಾಕಿಂಗ್ ಫೀಚರ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ ಫೇಸ್ ಅನ್ಲಾಕಿಂಗ್ ಫೀಚರ್ ಸದ್ಯಕ್ಕೆ ನಿಮ್ಗೆ ಅವೈಲೇಬಲ್ ಐತಿ. ಮತ್ತು ಅದ್ರ ಜೊತೆಗೆ ನಿಮ್ಗೆ ಇದರೊಳಗಡೆ ನಿಮ್ಗೆ IR ಫೇಸ್ ಅನ್ಲಾಕಿಂಗ್ ಫೀಚರ್ನು ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ನೀವೇನರ ಒಂದು ಕತ್ಲೆ ರೂಮ್ ಒಳಗಡೆ ಇದ್ರಂದ್ರೂ ಸದ್ಯಕ್ಕೆ ನೀವು ಆರಾಮಾಗಿ ನಿಮ್ಮ ಫೇಸ್ ಥ್ರೂ ಈ ಫೋನನ್ನು ನೀವು ಅನ್ಲಾಕ್ ಮಾಡಬಹುದು. ಈ ಫೋನ್ ಒಳಗಡೆ ನಿಮ್ಗೆ ಬ್ಲೂಟೂತ್ ವರ್ಷನ್ 5 ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗೈತಿ. ಮೈಕ್ರೋ USB ಕೊಟ್ಟಿದ್ದಾರೆ ನಿಮಗೆ ಇದರೊಳಗಡೆ. ಮತ್ತು OTG ಸದ್ಯಕ್ಕೆ ಈ ಫೋನ್ ಸಪೋರ್ಟ್ ಮಾಡ್ದೈತಿ. ಸೆನ್ಸರ್ಸ್ಗಳ ಬಗ್ಗೆ ಮಾತಾಡಬೇಕಂತಂದ್ರೆ ಎಲ್ಲ ಇಂಪಾರ್ಟೆಂಟ್ ಸೆನ್ಸರ್ಸ್ಗಳು ನಿಮ್ಗೆ ಈ ಫೋನ್ ಒಳಗಡೆ ನೋಡಕ್ಕೆ ಸಿಗೈತಿ. ಫಾರ್ ಎಕ್ಸಾಂಪಲ್ ಎಕ್ಸಿಲೋರೋಮೀಟರ್, ಆಂಬಿಯಂಟ್ ಲೈಟ್ ಸೆನ್ಸರ್, ಪ್ರಾಕ್ಸಿಮಿಟಿ ಸೆನ್ಸರ್ ಮತ್ತು ಈ ಕಂಪಾಸ್, ಇವೆಲ್ಲ ಟೈಪ್ ಸೆನ್ಸರ್ಸ್ಗಳು ನಿಮ್ಗೆ ಈ ಫೋನ್ ಒಳಗಡೆ ನೋಡಕ್ಕೆ ಸಿಗ್ತೈತಿ. ಸಿಮ್ ಕಾರ್ಡ್ ಸ್ಲಾಟ್ ಬಗ್ಗೆ ಮಾತಾಡಬೇಕಂತಂದ್ರೆ ನೀವು ಈ ಫೋನ್ ಒಳಗಡೆ 2 nano SIM ಯೂಸ್ ಮಾಡಿಕೊಂಡು ಒಂದು ಮೈಕ್ರೋ SD ಕಾರ್ಡನ್ನು ನೀವು ಯೂಸ್ ಮಾಡ್ಕೋಬಹುದು. ಬಾಕ್ಸ್ ಕಂಟೆಂಟ್ ಬಗ್ಗೆ ಮಾತಾಡಬೇಕಂತಂದ್ರೆ ಬಾಕ್ಸ್ ಒಳಗಡೆ ಆಬ್ವಿಯಸ್ಲಿ ಒಂದು ಫೋನ್ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಏರ್ಫೋನ್, ಡಾಕ್ಯುಮೆಂಟ್ಸ್, USB ಕೇಬಲ್, ಒಂದು ಫಾಸ್ಟ್ ಚಾರ್ಜರ್ನು ಸದ್ಯಕ್ಕೆ ನಿಮ್ಗೆ ಬಾಕ್ಸ್ ಒಳಗಡೆ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇದ್ರ ಜೊತೆಗೆ ಒಂದು ಪ್ರೊಟೆಕ್ಟಿವ್ ಕೇಸ್ ಮತ್ತು ಪ್ರೊಟೆಕ್ಟಿವ್ ಫಿಲ್ಮ್ನು ಸದ್ಯಕ್ಕೆ ನಿಮ್ಗೆ ಈ ಬಾಕ್ಸ್ ಒಳಗಡೆ ನೋಡಕ್ಕೆ ಸಿಗ್ತೈತಿ. ಫೈನಲಿ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ನಿಮ್ಗೆ 25,990 ಅವೈಲೇಬಲ್ ಐತಿ. ಸೊ ಫೈನಲಿ ಈ ಫೋನಿಂದು ಫುಲ್ ಸ್ಪೆಸಿಫಿಕೇಶನ್ ನಿಮ್ಗೆ ಗೊತ್ತಾಗೈತೆ ಅಂತೇಳಿ ತಿಳ್ಕೊಂಡೇನೆ. ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಬೇರೆ ಫೋನಿಂದ ಏನಾದ್ರು ಸ್ಪೆಸಿಫಿಕೇಷನ್ ಬೇಕಿತ್ತಂತಂದ್ರೆ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸೋದನ್ನು ಮರಿಬೇಡ್ರಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸತ್ತೇನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಾನು ಮುಂದೆಷ್ಟು ವಿಡಿಯೋಸ್ ಹಾಕ್ತೀನಿ, ನೀವು ಆ ವಿಡಿಯೋಸ್ನೆಲ್ಲ ನೋಡಬೇಕಂತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋ ಒಳಗಡೆ ಸಿಗ್ತೇನೆ.